ಸ್ನೇಹಿತರೆ ಕನ್ನಡ ಕ್ರಿಕೆಟ್ ನಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2024 ಐ ಪಿ ಎಲ್ನಲ್ಲಿ ಭರ್ಜರಿಯಾಗಿ ಪಂಜಾಬ್ ವಿರುದ್ಧ ದಾಖಲೆ ಜಯದ ನಂತರ ಮತ್ತೆ ದೊಡ್ಡ ದೊಡ್ಡ ಪಾಕಿಸ್ತಾನದ ದೊಡ್ಡ ದೊಡ್ಡ ಕ್ರಿಕೆಟಿಗರು ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ವಿರಾಟ್ ಕೊಹ್ಲಿ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ, ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ 2024 ಐ ಪಿ ಎಲ್ನಲ್ಲಿ ನಿನ್ನೆ ನಡೆದಂಥ ಕಿಂಗ್ ಇಲೆವೆನ್ ಪಂಜಾಬ್ ಮತ್ತು ಆರ್ ಸಿ ಬಿ ನಡುವಿನ ಅದ್ಭುತವಾದ ಪಂದ್ಯದಲ್ಲಿ 4 ವಿಕೆಟ್ಗಳಿಂದ ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಬೀಗಿತು. ಯಾವ ರೀತಿಯಾಗಿ ಗೆದ್ದಂದರೆ, ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡದವರು 176 ರನ್ ಮಾಡ್ತಾರೆ, 177 ರನ್ ಆರ್ ಸಿ ಬಿ ತಂಡಕ್ಕೆ ಗುರಿ ನೀಡ್ತಾರೆ. ಇದರಲ್ಲಿ ಧವನ್ 45 ರನ್ ಮಾಡಿದರೆ, ಜಿತೇಶ್ ಶರ್ಮಾ 27 ರನ್ ಮಾಡ್ತಾರೆ, ಮೊಹಮ್ಮದ್ ಸಿರಾಜ್ 2 ವಿಕೆಟ್ ತೆಗೆದರೆ, ಮ್ಯಾಕ್ಸ್ವೆಲ್ 2 ವಿಕೆಟ್ ತೆಗೆದರೆ, ಹಾಗೆಯೇ ಇದನ್ನು ಗುರಿ ಬೆನ್ನತ್ತಿ ನಮ್ಮ ಆರ್ ಸಿ ಬಿ ತಂಡದವರು 19.2 ಓವರ್ನಲ್ಲಿ 178 ರನ್ ಮಾಡಿ ಗೆಲ್ತಾರೆ. ಅದ್ಭುತವಾದ ಬ್ಯಾಟಿಂಗ್, ಕೊನೆಯಲ್ಲಿ 77 ರನ್ ಮಾಡ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು, ಕೊನೆಯಲ್ಲಿ 28 ರನ್ ಮಾಡ್ತಾರೆ. ಕೇವಲ 10 ಎಸೆತದಲ್ಲಿ 28 ರನ್ ಮಾಡೋ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ. ದೊಡ್ಡ ಮಟ್ಟದ ಗೆಲುವು ಇವತ್ತು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ 6ನೇ ಸ್ಥಾನಕ್ಕೆ ಜಂಪ್ ಆಗಿದ್ದರೆ ಕೊನೆಯ ಸ್ಥಾನದಲ್ಲಿದ್ದವರು. ಹಾಗಾಗಿ ಪಾಕಿಸ್ತಾನ ತಂಡದ ಇದನ್ನೆಲ್ಲ ನೋಡಿ ಪಾಕಿಸ್ತಾನ ತಂಡದ ಆಟಗಾರರು ಏನೆಲ್ಲ ಹೇಳ್ತಾರೆ ಅಂದರೆ, ಶೋಯೇಬ್ ಅಖ್ತರ್ ಅವರು ಹೇಳಿದ ಪ್ರಕಾರ ಇವತ್ತು ದಿನೇಶ್ ಕಾರ್ತಿಕ್ ಅವರು ನಾವು ಸೋಲ್ತಾರೆ ಅಂತ ಅಂದ್ಕೊಂಡಿದ್ವಿ, ಆ ರೀತಿಯಾಗಿ ಕೊನೆಯಲ್ಲಿ 10 ಬಾಲ್ನಲ್ಲಿ 28 ರನ್ ಮಾಡುವ ಮುಖಾಂತರ ಪಂಜಾಬ್ ತಂಡಕ್ಕೆ ಮಣ್ಣು ಮುಗಿಸಿದ್ರು ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಯಾಕಂದರೆ ಇವರು ಸಖತ್ತಂಥ ಆಟಗಾರ ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಅವರು ನೋಡಿ ಕಲಿಬೇಕು ನಮ್ಮ ಪಾಕಿಸ್ತಾನ ಸಹ ಆಟಗಾರರು ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಹಾಗೆಯೇ ಇಲ್ಲಿ ಅಕ್ರಮ್ ಅವರು ಹೇಳಿದ ಪ್ರಕಾರ ಒಂದು ಅದ್ಭುತ ಭಾರತ ತಂಡದಲ್ಲಿ ಹಾಗೂ ಆರ್ ಸಿ ಬಿ ತಂಡದಲ್ಲಿ ಸಖತ್ತಾದಂಥ ಆಟಗಾರ ಅಂದರೆ ವಿರಾಟ್ ಕೊಹ್ಲಿ ಇದ್ದಾರೆ. ಇವರು ನಿನ್ನಿನ ಪಂದ್ಯಕ್ಕೆ ಒಂದು ಸೈಡ್ ಆಗಿ ಪಂದ್ಯ ಗೆದ್ದಿಸ್ಕೊಟ್ರು. ಎಲ್ಲರೂ ವಿಕೆಟ್ ಹೋಗುವ ಸಂದರ್ಭದಲ್ಲಿ ಅವರು ಒಬ್ಬರೇ 77 ರನ್ ಮಾಡಿದ್ರು. ಹಾಗಾಗಿ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಅವರು 28 ರನ್ ಮಾಡಿದ್ರು. ಇವರಿಬ್ಬರ ಆಟ ಅಂತೂ ನಮಗೆ ನೋಡೋಕ್ಕೆ ಖುಷಿಯಾಯಿತು. ಇಂಥ ಆಟಗಾರರು ನಮ್ಮ ಪಾಕಿಸ್ತಾನ ತಂಡದಲ್ಲಿದ್ದರೆ ನಾವು ಆರಾಮಾಗಿ ವರ್ಲ್ಡ್ ಕಪ್ ಗೆಲ್ಲಬಹುದಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಶೋಯೇಬ್ ಮಲಿಕ್ ಅವರು ಹೇಳಿದ ಪ್ರಕಾರ ಅದ್ಭುತವಾದಂಥ ಆಟಗಾರ ಪಾಕಿಸ್ತಾನ ಕಡೆಯಿಂದ. ಹಾಗಾಗಿ ನಮ್ಮ ತಂಡದಲ್ಲಿಯೂ ವಿರಾಟ್ ಕೊಹ್ಲಿ ಇದ್ದಾರೆ, ಆದರೆ ಕೂಡ ಬಾಬರ್ ಅಜಮ್ ಫೇಲ್ ಆಗ್ತಾ ಇದ್ದಾರೆ. ಬಾಬರ್ ಅಜಮ್ ಅವರು ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಮತ್ತು ರೋಹಿತ್ ಶರ್ಮಾ ಇವರೆಲ್ಲ ನೋಡಿ ಕಲಿಬೇಕು. ಹಾಗಾಗಿ ನಮ್ಮ ತಂಡದಲ್ಲಿ ಇವ್ರು ನೋಡಿ ಕಲ್ತ್ರೇ ನಾವು ಆರಾಮಾಗಿ ಗೆಲ್ಲೋಕ್ಕಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ, ಇದು ಅಪ್ರೀತಿ ಹೇಳಿದ ಪ್ರಕಾರ ಈ ಇವತ್ತಿನ ಪಂದ್ಯ ನೋಡೋಕ್ಕೆ ಮಜಾ ಬಂತು, ಕೊನೆಯಲ್ಲಿ ಇಂಥ ಪಂದ್ಯ ಎಂದೂ ನೋಡೇ ಇರಲಿಲ್ಲ, 5 ವರ್ಷ ಆಯಿತು ಇಂಥ ಪಂದ್ಯ ನೋಡಿ. ಹಾಗಾಗಿ ಮಜಾ ಬಂತು, ದಿನೇಶ್ ಕಾರ್ತಿಕ್ ಅವರು ಬ್ಯಾಟಿಂಗ್ ನೋಡಿ ಮಜಾ ಬಂತು. ಹಾಗಾಗಿ ಈ ಪಂದ್ಯ ಗೆಲ್ಲುವರು ದಿನೇಶ್ ಕಾರ್ತಿಕ್ಕೇ ಆಗ್ತಾರೆ. ವಿರಾಟ್ ಕೊಹ್ಲಿ ಕೂಡ ಸಖತ್ತಾಗಿ ಆಟ ಆಡಿದ್ರು, ಒಂದು ಸಂದರ್ಭದಲ್ಲಿ ಎಲ್ಲರೂ ವಿಕೆಟ್ ಹೋಗೋ ಸಂದರ್ಭದಲ್ಲಿ ಅವರು ಆಡಿ ಗೆಲ್ಲಿಸ್ಕೊಟ್ರು. ಇಂಥ ಆಟಗಾರರು ನಮ್ಮ ತಂಡದಲ್ಲಿ ಇದ್ದರೂ ಕೂಡ ಇದ್ದರೆ ನಾವು ಆರಾಮಾಗಿ ಗೆಲ್ತಿದ್ವಿ. ಹಾಗೆಯೇ ನಮ್ಮ ತಂಡದಲ್ಲೂ ಇದ್ದಾರೆ, ಆದರೂ ಕೂಡ ಒಂದು ಅದ್ಭುತವಾದಂಥ ವಿರಾಟ್ ಕೊಹ್ಲಿ ರೀತಿಯಲ್ಲಿ ಬ್ಯಾಟಿಂಗ್ ಮಾಡುವಂಥ ಆಟಗಾರರಿಲ್ಲ. ಹಾಗಾಗಿ ನಾವು ಸೋಲ್ತೀವಿ ಯಾವಾಗಲೂ. ಇವಾಗ ವರ್ಲ್ಡ್ ಕಪ್ ಗೆಲ್ಲುವಗೋಸ್ಕರ ಮತ್ತೆ ನಾವು ಪ್ರಯತ್ನ ಮಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಅಂತ, ದಿನೇಶ್ ಕಾರ್ತಿಕ್ ಅಂತ, ರೋಹಿತ್ ಶರ್ಮಾ ಅಂತ, ಧೋನಿ ಅಂತ ಆಟಗಾರ ಮತ್ತೆ ಹುಟ್ಟಿಸ್ಬೇಕು, ಅವಾಗೆ ಗೆಲ್ಲಕ್ಕಾಗುತ್ತೆ ಅಂತ ಕಡೆ ಈ ರೀತಿಯಾಗಿ ಹೇಳ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಪಾಕಿಸ್ತಾನ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳ್ತಾರೆ. ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ. ಈ ಚಾನಲ್ ತಮ್ಗೆ ಇಷ್ಟವಾದ ರೀತಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ನಡೆಯಲ್ಲಿ. ಬೈ ಬೈ, ಟೇಕ್ ಕೇರ್.